ಎಲ್ರಿಗೂ ನಮಸ್ತೆ. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಮತ್ತು ಸ್ನೇಹಿತರಿಗೆ ಇಲ್ಲಿ ಬಂದಿರೋಂಥ ಎಲ್ಲ ಗೆಸ್ಟ್ಗಳಿಗೂ ಮುಹೂರ್ತ ಸಮಾರಂಭನ ತುಂಬ ಚೆನ್ನಾಗಿ ನಡೆಸ್ಕೊಟ್ರಿ. ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಎಕ್ಸ್ಪೆಕ್ಟಿಂತ ಜಾಸ್ತಿ ತುಂಬ ಚೆನ್ನಾಗಾಗಿದೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಬಂದಿದ್ದಕ್ಕೆ. ಆ್ಯಂಡ್ ಸಿನಿಮಾ ಜರ್ನಿ, ಮೊದಲನೇದಾಗಿ ಈ ಸಿನಿಮಾ ಎತ್ಕೊಂಡಾಗ ನನಗನ್ಸಿದ್ದೇನು ಅಂದರೆ, ಎಲ್ಲರೂ ಒಂಥರ ಸಿನಿಮಾ ಮಾಡ್ತಾ ಇದ್ದಾರೆ ಅಂದರೆ, ಒಂದು ಸಿನಿಮಾ ಗೆದ್ದಿದ ತಕ್ಷಣ ಓಕೆ ಅದೇ ಪ್ಯಾಟ್ರನಲ್ಲಿ ಸಿನಿಮಾ ಮಾಡೋಣ, ಇನ್ನೊಂದು ಗೆದ್ದ ತಕ್ಷಣ ಈ ಪ್ಯಾಟ್ರನಲ್ಲಿ ಸಿನಿಮಾ ಮಾಡೋಣ ಅನ್ನೋದಕ್ಕಿಂತ ನಮ್ಮದೇ ಆದಂಥ ಒಂದು ಪ್ಯಾಟ್ರನಲ್ಲಿ ಸಿನಿಮಾ ಮಾಡೋಣ ಅಂತ ಯೋಚನೆ ಮಾಡಿದಂಥ ಸಬ್ಜೆಕ್ಟ್. ಸೊ ಇನ್ನೂ ಈ ಟೈಟ್ಲು ಕತೆ ಆಗಿ ಒಂದು 6-7 ತಿಂಗಳು ಆದಮೇಲೆ ಈ ಟೈಟ್ಲು ಅನೌನ್ಸ್ ಮಾಡಿದ್ದು, ಅಂದರೆ ಫೈನಲ್ ಮಾಡಿದ್ದು. ತುಂಬ ಟೈಟ್ಲುಗಳು ಬಂತು, ಬಟ್ ಈ ಒಂದು ಕತೆ ಅಂದರೆ ಒಂದು 5 ಜನಗಳ ಫ್ರೆಂಡ್ಸ್ಗಳ ನಡುವೆ ಅಂತ ನಡೆಯೋ ಕತೆ. ಬಟ್ ನಾಟ್ RR, ಏನಂತೀವಿ ನಾವು, RR ಸಿನಿಮಾ ಅಲ್ಲ ಆ್ಯಂಡ್ ಥ್ರಿಲ್ಲರ್ ಅಲ್ಲ. ಬಟ್ ನೀಟಾಗಿ ನಡೆಯುವಂಥ ಒಂದು ಜರ್ನಿ, ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಈಗ ಜೋಶ್ ಜಾಲಿ ಡೇಸ್ ಅಂದರೆ ಕಾಲೇಜ್ ಡೇಸ್ದಲ್ಲಿ ನಡೆದಂಥ ಸಿನಿಮಾ, ಆಫ್ಟರ್ ಕಾಲೇಜ್ ಡೇಸ್ ಏನಾಗತ್ತೆ ಅನ್ನೋದೊಂದು ಕತೆ ಇಟ್ಕೊಂಡು ಮಾಡಿರುವಂಥದ್ದು, ಸಬ್ಜೆಕ್ಟ್ ಇಟ್ಕೊಂಡು ಮಾಡಿರುವಂಥ ಕತೆ. ದಿನಿ ಆ್ಯಂಡ್ ಪೃಥ್ವಿ ಆ್ಯಂಡ್ ಸ್ಫೂರ್ತಿ ಆ್ಯಂಡ್ ಚೇತನ್ ದುರ್ಗ ಅವರು ಆ್ಯಂಡ್ ಅರುಣಾ ಬಾಲರಾಜ್ ಮೇಡಮ್ ಇದ್ದಾರೆ ಆ್ಯಂಡ್ ಮಂಜುನಾಥ್ ಹೆಗಡೆ ಸರ್ ಇದ್ದಾರೆ ಆ್ಯಂಡ್ ಕೆ ಶ್ರೀಧರ್ ಸರ್ ಇದ್ದಾರೆ ಇನ್ನು, ಆಮೇಲೆ ನಮ್ಮ ಶ್ರೀನಿವಾಸ್ ಸರ್ ಇದ್ದಾರೆ ಇಲ್ಲೇ ಕೂತಿದ್ದಾರೆ. ಸೊ ಇನ್ನು ಕಾಸ್ಟಿಂಗ್ ನಡೀತಾ ಇದೆ, ಮುಂದಿನ ದಿನಗಳಲ್ಲಿ ಅದನ್ನು ಹೇಳ್ತೀನಿ. ಆ್ಯಂಡ್ ನಮ್ಮ ಶಶಾಂಕ್ ಸರ್ ಮ್ಯೂಸಿಕ್ ಡೈರೆಕ್ಟರ್ ತುಂಬ ಚೆನ್ನಾಗಿ ಇದು ಮಾಡ್ಕೋತಾ ಇದ್ದಾರೆ. ಆ್ಯಂಡ್ ಈ ಕತೆ ಎಲ್ಲ ಮಾಡಾದ್ಮೇಲೆ ನಿರ್ಮಾಪಕರು ಅಂತ ಮೊದಲನೇದಾಗಿ ಬಂದಾಗ ಅರುಣ್ ಸರ್ ಹತ್ರ ಫಸ್ಟು ಇದು ಮಾಡಿದ್ವಿ. ಪಾಪ ಅವ್ರು ಹೇಳಿದ್ರು ಅದನ್ನೇ ನನಗೆ ಹಿಂಗಿದೆ ನನ್ನ ಇಷ್ಟು ಮಾಡಿಕೊಡ್ತೀನಿ ಅಂತ. ಬಟ್ ಅವತ್ತು ಖಾಲಿ ಕೈಯಲ್ಲಿ ಕಳಿಸ್ಲಿಲ್ಲ ಅವರು, ಇವ್ರು ಏನು ಅಂದ್ಕೊಂಡ್ರು ಏನಂತಿದ್ರು ಸೊ ಅದನ್ನು ಮಾಡಿಕೊಟ್ರು. ಬಟ್ ನಮ್ಗೆ ಇನ್ನೊಂದು ಸ್ವಲ್ಪ ಜಾಸ್ತಿ, ಫಸ್ಟ್ ಒಂದು ಬಜೆಟ್ ಅಂದ್ಕೊಂಡಿದ್ವಿ, ಅದಾದ್ಮೇಲೆ ಇನ್ನೂ ಜಾಸ್ತಿ ಅಂತ ಹೋದಾಗ ನಮ್ಮ ಹರಿಪ್ರಸಾದ್ ಸರ್ ಸಿಕ್ಕಿದ್ರು. ಸೊ ಇದೊಂದು ಹೇಳಬೇಕು ಈ ವಿಷಯ. ಸೊ ಹರಿಪ್ರಸಾದ್ ಸರ್ ನಾನು ಫಸ್ಟ್ ಮೀಟ್ ಮಾಡಿದ್ದು ಕೆ ಆರ್ ಪುರಂಯಿಂದ ಮುಂದೆ. ಅಲ್ಗೆ ಹೋದಾಗ ನನ್ನ ಮೆಟ್ರೋ ಬರೋ ಅಷ್ಟರಲ್ಲಿ ಅಡ್ವಾನ್ಸ್ ಹಾಕಿದ್ರು. ಸೊ ಅದೊಂದು ತುಂಬ ಖುಷಿ ಇದೆ, ಅಂದರೆ ಕತೆಗೆ ಅಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ರು ಅವರು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನೆಕ್ಸ್ಟ್ ಏನಂದ್ರೆ ಸರ್, ಶೂಟಿಂಗು ಈಗ ಪ್ಲ್ಯಾನ್ ಆಗಿರೋದು ಬ್ಯಾಂಗ್ಳೂರು ಮತ್ತು ನೆಲಮಂಗ್ಲದಿಂದ ಒಂದು ಸ್ವಲ್ಪ ಮುಂದೆ ಸೋಲೂರು ಅಂತ ಇದೆ. ಸೊ ಅಲ್ಲಿ ಪ್ಲ್ಯಾನ್ ಮಾಡ್ಕೋತಾ ಇದ್ದೀವಿ. ಸೊ ಅದ್ರ ಜೊತೆಗೆ ಬ್ಯಾಂಗ್ಳೂರು ಸುತ್ತಮುತ್ತ ಆ್ಯಂಡ್ ಹಾಸನ್ ಶೆಟ್ಟಿ ಹಳ್ಳಿ ಆ್ಯಂಡ್ ಬಾಂಬೆ ಎಸ್ಟೇಟ್ ಅಂತ ಇದೆ, ಕೂರ್ಗ್ ಸೈಡ್ ಆಲ್ಮೋಸ್ಟ್. ಹೌದು, ನನಗೆ ಮೊದಲನೇ ಸಿನಿಮಾ. ಸೊ ಮುಂಚೆ ಸೀರಿಯಸ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಆ್ಯಂಡ್ ಮಾಡ್ಲಿಂಗ್ ಇವೆಂಟ್ಸ್ ಮಾಡ್ತಾ ಇದ್ದೆ. ನಿರೂಪಕನಿಂದ ನಿರ್ದೇಶಕನ ತನಕ ನಡೆದಿರುವಂಥ ಜರ್ನಿ ಇದು. 40-50 ವರ್ಷದವರಿಗೆ ನಡೀತಿರುವಂಥ ಒಂದು ಜರ್ನಿ. 1-20 ವರ್ಷದವರು ಮುಂದೆ ಈ ಜರ್ನಿ ಯಾವತ್ತೂ ನಡೀಬಾರ್ದು, ನಡೆಸಲೇಬಾರ್ದು ಅವ್ರ ಲೈಫಲ್ಲಿ ಅಂದ್ಕೋಬೇಕಾದಂಥ ಜರ್ನಿ ಸರ್. ಸರ್, 4 ಸಾಂಗ್ಸ್ ಇದೆ, ಒಂದು ಬಿಟ್ ಸಾಂಗ್ ಇದೆ, 2 ಫೈಟ್ ಇದೆ. ಆ್ಯಂಡ್ ಸಾಂಗ್ಸ್ ಅದ್ಭುತವಾಗಿ ಬರ್ತಾ ಇದೆ. ಸೊ ಆಲ್ ಕ್ರೆಡಿಟ್ ಗೋಸ್ ಟು ಶಶಾಂಕ್ ಶೇಷ್ಗಿರಿ ಸರ್. ಆ್ಯಂಡ್ ಅದ್ರ ಜೊತೆಗೆ ಈ ಪೋಸ್ಟ್ ಬಗ್ಗೆ ಮಾತಾಡಬೇಕು. ಸಂಜಯ್ ವಿರಾಜ್ ಅಂತ ಈ ಪೋಸ್ಟ್ ಮಾಡಿರೋದು, ಐ ಥಿಂಕ್ ಇಲ್ಲಿ ಇದ್ದಾರೆ. ಸೊ ತುಂಬ ಚೆಂದ ಪೋಸ್ಟ್ ಮಾಡಿಕೊಟ್ಟಿದ್ದಾರೆ, ನನ್ನ ಕಾಟನ ತಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅವ್ರಿಗೂ. ಸರ್, ಕತೆ, ಚಿತ್ರಕತೆ, ಸಂಭಾಷಣೆ ಮತ್ತು ನಿರ್ದೇಶನ. ಸಾಂಗ್ ಟ್ರೈ ಮಾಡ್ತಿದ್ದೀನಿ, ಇವರೇನಾದ್ರು ಕೊಟ್ಟರೆ ಒಂದು ಸಾಂಗ್ ಬರೀತೀನಿ. ಕತೆ ಆಯ್ಕೆ ಮಾಡಿದ್ದೆ ಸರ್, ಎಲ್ಲರೂ ಆಡಿಷನ್ ಏನು ಮಾಡಲಿಲ್ಲ. ಸೊ ಕತೆ ಬರಿತಾ ಬರಿತಾ ಬರ್ತಾ ಇದ್ರು ಒಬ್ಬೊಬ್ಬರ ಸ್ನೇಹಿತರು ಅಂತ. ಸೊ ಆ ಸ್ನೇಹನೇ ಸಿನಿಮಾ ಆಗಿ ಬದಲಾವಣೆ ಆಯಿತು ಸರ್. ಸರ್, ಒಂದು ಪೇರ್ ಇರುತ್ತೆ, ಚಿರು ಮತ್ತು ಮೌನ ಅನ್ನೋ ಒಂದು ಪಾತ್ರ ಪೇರ್ ಇರುತ್ತೆ, ಮತ್ತು ವಚನ್ ಮತ್ತು ಚರಿತಾ ಅನ್ನೋ ಪಾತ್ರ ಫ್ರೆಂಡ್ಸ್ಗಳಾಗಿರುತ್ತೆ. ಆ್ಯಂಡ್ ಗ್ರಂಥಿಕ್ ಅನ್ನೋ ಪಾತ್ರ ಮೊದಲನೇ ಬಾರಿಗೆ ನಾನು ಚೇತನ್ ದುರ್ಗ ಅವ್ರನ್ನ ಇದುವರೆಗೂ ನೋಡಿರುವಂಥ ಒಂದು ಸಿನಿಮಾದಲ್ಲಿ. ಸೊ ಇನ್ನೊಂದು ಬೇರೆ ಥರ ಪ್ಯಾಟ್ರನಲ್ಲಿ ಅವರು ನೋಡ್ಬೋದು ನೀವು. ಸರ್, ಈ ಜರ್ನಿ ತುಂಬ ದಿನಗಳು ನಡೆದಿರುತ್ತೆ, ಬಟ್ ಇದರ ಈ ಸಿನಿಮಾದಲ್ಲಿ ಒಂದು ವೀಕ್ 7 ಡೇಸಲ್ಲಿ ನಡೆಯುವಂಥ ಒಂದು ಜರ್ನಿ. ಸೊ 2 ಡೇಸಿಗೆ ಬಂದು ನಿಂತ್ಕೊಳ್ಳುತ್ತೆ ಸರ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ತುಂಬ ವರ್ಷಗಳಿಂದ ಅನ್ಕೋತಾ ಇದ್ವಿ ಒಂದು ಸಿನಿಮಾ ಮಾಡಬೇಕು ಅಂತೇಳಿ. ಸಿನಿಮಾ ಮಾಡಬೇಕು ಅಂತ ಬರೀ ದುಡ್ಡು ಹಾಕ್ಬಿಟ್ರೆ ಸಾಲಲ್ಲ, ಅದಕ್ಕೊಂದು ಸ್ಟೋರಿ ಕೂಡ ಹಾಗೆ ಇರಬೇಕು, ಮನಸ್ಸಿಗೆ ಮುಟ್ಟಬೇಕು. ಮೊದಲನೇ ಸಲ ನಮ್ಮ ಪೃಥ್ವಿ ನಮಗೆ ತುಂಬ ವರ್ಷಗಳಿಂದ ಪರಿಚಯ. ಈ ರೀತಿ ಒಂದು ಸಿನಿಮಾ ಮಾಡೋಣ ಅಂತ ಹೇಳಿದಾಗ ಬರಲಿಕ್ಕೆ ಹೇಳಿದೆ. ಅಗ್ನಿ ಬಂದು ನಮ್ಮ ಹತ್ರ ಹೇಳಿದ್ರು, ಸಿನಿಮಾ ಕೇಳ್ತಿದ್ದಂಗೆ ಕಣ್ಣೀರಲ್ಲಿ ನೀರು ಬಂದ್ಬಿಡ್ತು.
ಅಂದ್ರೆ ಇದು ತಂದೆ ತಾಯಿ ಬಗ್ಗೆ ಮಾಡಿರುವಂತ ಸಿನಿಮಾ. ತಂದೆ ತಾಯಿ ಅಂತ ಅಂದ್ರೇನೆ ಒಂದು ಏನೋ ದೇವರಕ್ಕಿಂತ ಹೆಚ್ಚು. ಅವರ ಮೇಲೆ ಒಂದು ಸಿನಿಮಾ ಅಂತ ಅಂದಾಗ ನಾನು ಹಿಂದೆ ಹೋಗಲಿಕ್ಕೆ ನನಗೆ ಮನಸ್ಸಾಗಲಿಲ್ಲ. ಅದಕ್ಕೆ ನಾನು ಅವರನ್ನ ನಂಬಿದ್ದೀನಿ. ಒಂದೊಳ್ಳೆ ಸಿನಿಮಾ ಆಗಲಿ, ನಮಗೂ ಇದು ಪ್ರಥಮ ಸಿನಿಮಾ, ಮುಂದಿನ ದಿನಗಳಲ್ಲಿ ಹೀಗೆ ಹೋಗಲಿ, ಅವ್ರ ಜೊತೇಲಿ ನಮ್ಮದು ಜರ್ನಿ ಹೀಗೇ ಇರಲಿ ಅಂತ ನಾನು ಆ ತಾಯಿ ಬಂಡೆ ಮಹಾಕಾಳಿ ಅಮ್ಮನ ಮುಂದೆ ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಎಲ್ರಿಗೂ ಇನ್ನೊಂದ್ಸಲಿ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ಗೆಳೆಯರಿಗೆ, ಗುರು ಹಿರಿಯರಿಗೆ, ಹಿತೈಷಿಗಳಿಗೆ ಎಲ್ರಿಗೂ ನಮಸ್ಕಾರ. ಈ ಸಿನಿಮಾ ನಾನು ಒಪ್ಕೊಳ್ಳೋಕ್ಕೆ ಕಾರಣ ಒಂದೇನೆ, ಇವರು ಮಾಡಿದ್ದಂಥ ಒಂದು ಅದ್ಭುತವಾಗಿರುವಂತಹ ಒಂದು ಕತೆ. ಅಂದರೆ ಇದು ನನ್ನ ಅಗ್ನಿಯವರ ಒಂದು ಫ್ರೆಂಡ್ಶಿಪ್, ಒಂದು ಸಾಂಗ್ ಮೂಲಕ ಯಾವುದೋ ಒಂದು ಬೇರೆ ಇವರ ಗೆಳೆಯರ ಸಿನಿಮಾಗೆ ಹಾಡಲಿಕ್ಕೆ ನನ್ನ ಕೇಳಿದಾಗ ಅದು ಏನಾಯಿತು, ಅದು ಆ ವಿಚಾರಗಳು ಹೊರತುಪಡಿಸಿ ಈ ಸಿನಿಮಾ ಶುರುವಾಯಿತು. ಅಂದರೆ ಒಂದು ಇವ್ರು ಹೇಳ್ತಿದ್ದಂಥ ಒಂದು ನರೇಷನ್ ಇತ್ತಲ್ಲ, ಅದು ತುಂಬಾ ನಾಟ್ತು ಮನಸ್ಸಿಗೆ. ಅಂದರೆ ಎಲ್ಲರ ಜೀವನದಲ್ಲೂ ನಡೆದಿರುವಂಥ ಒಂದು ಕತೆ ಆಗಿರುತ್ತೆ, ಎಲ್ಲರೂ ಮನಸ್ಸಿಗೂ ಹತ್ತಿರ ಆಗುತ್ತೆ ಈ ಸಿನಿಮಾ, ಅಷ್ಟು ನಾನು ಹೇಳಬಲ್ಲೆ. ನಾಲ್ಕು ಅದ್ಭುತವಾಗಿರುವಂತಹ ಸಿಚುಯೇಷನ್ ಕೊಟ್ಟಿದ್ದಾರೆ. ಅದಕ್ಕೆ ಒಂದು ಸಾಂಗ್ ಕಂಪೋಸಿಂಗ್ ಆಗಿದೆ, ಇನ್ನು ಮುಂಬರುವ ದಿನಗಳಲ್ಲಿ ಇನ್ನು ಮೂರು ಸಾಂಗು ಒಂದು ಬಿಟ್ ಸಾಂಗ್ ಬಾಕಿ ಇರುತ್ತೆ. ಅವರು ಖಂಡಿತವಾಗ್ಲೂ ಅವರು ಬರೀತಾರೆ ಈ ಸಾಂಗ್ಸ್ನ, ಅದು ಎಲ್ಲರ ಮನಸ್ಸಿಗೂ ಮುಟ್ಟತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಆ್ಯಂಡ್ ಅದನ್ನು ಉಳಿಸ್ಕೊಳ್ತೀನಿ ಕೂಡ. ಈ ಜರ್ನಿ ಒಂದು ಚಿಕ್ಕದಾಗಿ ಇವಾಗ ಶುರುವಾಗಿದೆ, ದೊಡ್ಡ ಜರ್ನಿ ಮಾಡುವಂಥ ಜವಾಬ್ದಾರಿ ನಮ್ಮ ನಿರ್ದೇಶಕರು ಹೊತ್ಕೊಂಡಿದ್ದಾರೆ. ಅದಕ್ಕೆ ನಿಮ್ಮ ಆಶೀರ್ವಾದ, ನಿಮ್ಮ ಸಾಥು, ಎಲ್ಲರ ಆಶೀರ್ವಾದನೂ ಇರಬೇಕು ಅಂತ ಕೇಳ್ಕೊಳ್ತೀನಿ. ಕನ್ನಡ ಸಿನಿಮಾ ಉಳಿಸಿ ಬೆಳೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ವೆರಿ ಮಚ್. ಜೈ ಶ್ರೀರಾಮ್. ಇದು ಸಿಂಗರ್ಸ್ ಇನ್ನೂ ಡಿಸೈಡ್ ಮಾಡಿಲ್ಲ, ಎಲ್ಲರೂ ಕನ್ನಡ ಸಿಂಗರ್ಸ್ಗಳೇ ಆಗಿರ್ತಾರೆ, ನಮ್ಮ ಹೊಸ ಪ್ರತಿಭೆಗಳಾಗಿರ್ಬಹುದು ಇಲ್ಲ ಯಾರಾದರೂ. ಅಂದರೆ ಇವಾಗ ಇದು ನಾನು ಇನ್ನೂ ಸಿಂಗರ್ಸ್ ಬಗ್ಗೆ ಅನ್ನೋದು ಅಂದ್ಕೊಂಡಿಲ್ಲ. ಲಿರಿಕ್ ರೈಟರ್ ಅಂದರೆ ಇವಾಗ ಒಂದು ಸಾಂಗ್ ಇವರು ಬರೀತಿದ್ದಾರೆ, ಇನ್ನೊಂದು ಸಾಂಗ್ ನಾಗೇಂದ್ರ ಪ್ರಸಾದ್ ಸರ್ ಕೈಯಲ್ಲಿ ಬರೆಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ, ಆಮೇಲೆ ಕವಿರಾಜ್ ಅವ್ರ ಕೈಯಲ್ಲಿ ಬರೆಸ್ಕೋತಿದ್ದೀವಿ, ಆಮೇಲೆ ನಮ್ಮ ಚೇತನ್ ಕುಮಾರ್ ಅವರು ಹಾಗೂ ಪ್ರಮೋದ್ ಮರ್ವಂತೆ, ಇಷ್ಟು ಜನನೂ ನಾವು ಅಂದ್ಕೊಂಡಿರುವಂಥ ಲಿರಿಕ್ ರೈಟರ್ಗಳು. ಸೊ ಆದಷ್ಟು ಬೇಗ ಒಂದು ಚಿಕ್ಕ ತುಣುಕು ಟೀಸರ್ನ ಮೂಲಕ ನಿಮ್ಮೆಲ್ಲರ ಮುಂದೆ ಬರ್ತೀವಿ. ಇದು ಸ್ಪೆಷಲ್ ಜರ್ನಿ, ಎಲ್ಲರ ಜೀವನದಲ್ಲೂ ಒಂದು ಹಚ್ಚೆ ಆಗೋ ಥರ ಆಗುತ್ತೆ ಇದು ನಿಜವಾಗ್ಲೂ, ಅಷ್ಟು ನಾನು ಭರವಸೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಸೊ ನಾನು ಫಸ್ಟ್ ಈ ಸಿನಿಮಾ ಒಪ್ಕೊಳ್ಳೋ ಕಾರಣ ಸರ್ ನರೇಟ್ ಮಾಡಿರೋ ರೀತಿ, ಬಿಕಾಸ್ ಸರ್ ಹೇಳ್ತಾ ಇದ್ದಾರೆ ಅಂದರೆ ಅದು ಎಷ್ಟು ಬೇಗ ಕನೆಕ್ಟ್ ಆಗುತ್ತೆ. ಸೊ ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಫ್ರೆಂಡ್ಸ್ಗೆ ಕನೆಕ್ಟ್ ಆಗುತ್ತೆ ಅಥವಾ ಫ್ಯಾಮಿಲಿ ಕನೆಕ್ಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅಜ್ಜ ಅಜ್ಜಿ ತಂದೆ ತಾಯಿ ಫ್ರೆಂಡ್ಸ್ ಲವರ್ಸ್ ಎಲ್ಲರಿಗೂ ಈ ಸ್ಟೋರಿ ತುಂಬ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಸರ್ ಅಂದರೆ ಕ್ಲೈಮ್ಯಾಕ್ಸ್ ಹೇಳಬೇಕಾದ್ರೆ ಅಂತೂ ತುಂಬಾ ಜಾಸ್ತಿ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಐ ಹೋಪ್ ಯಾರೂ ಎದ್ದು ಕೂಡ ಹೋಗಲ್ಲ, ಸಿನಿಮಾ ಬಿಟ್ಟು ಎದ್ದು ಹೋಗ್ಬೇಕಂತಾನು ಅನ್ಸಲ್ಲ ಅಂತ ಅನ್ಸುತ್ತೆ. ಸೊ ಈ ನಮ್ಮ ಚಿತ್ರ ಜರ್ನಿ ಬಂದು ನನ್ನ ಲೈಫಲ್ಲಿ ಕೂಡ ಒಳ್ಳೆ ಜರ್ನಿ ಆಗಿರಲಿ ಅಂತ ಎಲ್ಲರನ್ನೂ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಎಲ್ಲರೂ, ನಮಸ್ಕಾರ. ಅರುಣ್ ಕುಮಾರ್ ಅಂತ. ಆಕ್ಚುಲಿ ಅಗ್ನಿ ಅವರು ನಂಗೆ ಪರಿಚಯ ಆಗಿದ್ದು ನಿತಿನ್ ಇಂದ ಅಂತ. ನಿತಿನ್ ಬನ್ನಿ ಬನ್ನಿ ಬನ್ನಿ. ಆ್ಯಕ್ಚುಲಿ ನಾನು ಇದು ಎರಡನೇ ಪ್ರಯತ್ನ, ಫಸ್ಟ್ನೇ ಪ್ರಯತ್ನ ನಾನು ಟ್ರೈ ಮಾಡಿ ಕಾರಣಾಂತರಗಳಿಂದ ನಾವು ಅದನ್ನು ಡ್ರಾಪ್ ಮಾಡಿದ್ವಿ. ಆಮೇಲೆ ನಾನು ನಿತಿನ್ಗೋಸ್ಕರ ಅಂತೇಳಿ ಇದನ್ನು ಟೇಕ್ ಓವರ್ ಮಾಡಿದ್ದು. ಅಗ್ನಿ ಬಂದು ಮತ್ತು ದಿನಿ ಅವರು ಬಂದು ನನಗೆ ಸ್ಟೋರಿ ಎಲ್ಲ ಹೇಳಿದಾಗ ಇಷ್ಟಪಟ್ಟು ಫಸ್ಟು ನಾನು ಸ್ಟಾರ್ಟ್ ಮಾಡಿದ್ದು. ಆ್ಯಕ್ಚುಲಾಗಿ ನಾನು ಮೂರು ಜನಕ್ಕೋಸ್ಕರ ಅಂತಲೇ ನಾನು ಪ್ರೊಡ್ಯೂಸ್ ಮಾಡ್ತಾ ಇರೋದು. ಫಿಲಮ್ ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿದೆ, ಮತ್ತು ಇವತ್ತಿನ ಜನ್ರೇಷನ್ ಏನು ನೋಡ್ತಾ ಇದೆ
ಲೈಫ್ ಸ್ಟೋರಿ ಮತ್ತೆ ನಿಮಗೆ ಸಾಫ್ಟ್ವೇರ್ ಆಗಿರ್ಬೋದು ಮತ್ತೆ ಎಲ್ಲ ಇವತ್ತಿನ ಮಕ್ಕಳು ಜನರೇಷನ್ ಏನು ನೋಡ್ತೀವಿ ಅದ್ರ ಮೇಲೆ ಮಾಡಿರೋದು. ಮೇಡಮ್ ಹೇಳ್ದಂಗೆ ಕೊನೆಯಲ್ಲಿ ನಿಮ್ದು ಏನಿದೆ ನಮ್ಮ ಕ್ಲೈಮ್ಯಾಕ್ಸು ಆ ಸೀನಲ್ಲಿ ನಿಮಗೆ ಯಾರು ಕಣ್ಣೀರು ಹಾಕದೆ ಆಚೆ ಬರಲ್ಲ ಅನ್ನೋದು ಸುಳ್ಳು ಅದು, ಅದಂತೂ ಗ್ಯಾರಂಟಿ. ನಾನು ಕುತ್ಕೊಂಡು ಎರಡು ಸಲ ಸ್ಟೋರಿ ಕೇಳಿ ನಾನು ಓಕೆ ಮಾಡಿರೋದು. ನಮಗೆ ಎಲ್ಲ ಕಡೆಯಿಂದ ಪ್ರೋತ್ಸಾಹ ಬೇಕು, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ತೆ, ನನ್ನ ಹೆಸರು ದಿನಿ ಅಂತ. ನನ್ನ ಜರ್ನಿನ ಶಾರ್ಟ್ ಸಿನಿಮಾಯಿಂದ ಸ್ಟಾರ್ಟ್ ಮಾಡಿದೆ, ತುಂಬ ವರ್ಷಗಳ ಶಾರ್ಟ್ ಫಿಲ್ಮ್ ಮಾಡಿದೆ. ಅದಾದ ನಂತರ ಅಗ್ನಿ ಅಣ್ಣಂದು ನಂದು ಜರ್ನಿ ನಮ್ಮ ಶಾರ್ಟ್ ಸಿನಿಮಾಯಿಂದನೇ ಸ್ಟಾರ್ಟ್ ಆಯಿತು. ಸೊ ಕೊನೆಗೆ ಈ ಥರ ನಾನು ಸಿನಿಮಾ ಮಾಡಬೇಕು ಅಂದಾಗ ಅಗ್ನಿ ಅಣ್ಣ ಒಂದು ಸ್ಟೋರಿ ಹೇಳಿದ್ರು, ತುಂಬ ಅದ್ಭುತವಾಗಿ ಮೂಡಿಬಂತು. ನನಗನ್ಸಿದ್ದು ಒಂದೇ, ಯಾರು ಪ್ರೇಕ್ಷಕರು 100 ರೂಪಾಯಿ ಅಥವಾ 100 ರೂಪಾಯಿ ಕೊಟ್ಟು ಥಿಯೇಟ್ರ್ ಬರ್ತಾರೋ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಅಷ್ಟೇ ಖುಷಿಯಾಗಿ ಅಷ್ಟೇ ಮನೋರಂಜನೆ ತೊಗೊಂಡೋಗ್ತಾರೆ. ಕ್ಲೈಮ್ಯಾಕ್ಸ್ ಅಂತೂ ಪ್ರತಿಯೊಬ್ಬರು ಕಣ್ಣಲ್ಲಿ ನೀರಿರುತ್ತೆ, ಕ್ಲೈಮ್ಯಾಕ್ಸ್ಗಿಂತ ಮುಂಚೆ ಪ್ರತಿಯೊಬ್ಬರು ಮುಖದಲ್ಲಿ ನಗು ಇರುತ್ತೆ ಅಂತ ಹೇಳ್ಬೋದು. ತುಂಬ ಅದ್ಭುತವಾಗಿ ಮೂಡ್ಬಂದಿರೋ ಕತೆ. ಆ್ಯಂಡ್ ನಮ್ಮಂಥ ವಸುವರಿಗೆ ನಿಮ್ಮ ಆಶೀರ್ವಾದ ಸದಾ ಇರಲೇಬೇಕು. ಹೊಸಬರು ಸಿನಿಮಾ ಅಂತ ತುಂಬ ಏನು ಲೈಕ್ ಎಕ್ಸ್ಪೆಕ್ಟೇಷನ್ ತುಂಬ ಜಾಸ್ತಿ ಇದೆ ಅಥವಾ ತುಂಬ ಕಮ್ಮಿ ಇದೆ ಅಂತ ಹೇಳಲ್ಲ. ತುಂಬ ಚೆನ್ನಾಗಿ ಸ್ಟೋರಿ ಮಾಡ್ಕೊಂಡಿದ್ದೀವಿ ಆ್ಯಂಡ್ ತುಂಬ ಅದ್ಭುತವಾಗಿ ಸಿನಿಮಾ ಮಾಡ್ತೀವಿ ಅಂತ ಹೇಳ್ತೀನಿ. ಸೊ ನಿಮ್ಮ ಆಶೀರ್ವಾದ ನನ್ನ ಮೇಲಿಗೆ ಇರಬೇಕು. ಎಲ್ರಿಗೂ ನಮಸ್ಕಾರ. ನನ್ನ ಈ ಜರ್ನಿ ಶುರುವಾಗ್ತಿರೋದು ನಮ್ಮ ಡೈರೆಕ್ಟ್ರಿಂದ. ನನ್ನ ಅವರ ಪರಿಚಯ ಸುಮಾರು 2018 ಮಾಡ್ಲಿಂಗ್ನ ಶುರುವಾಗಿದ್ದು. ಅವ್ರ ಜೊತೆ ಈ ಜರ್ನಿ ಶುರುವಾಗೋಕ್ಕೆ ಮುಖ್ಯ ಕಾರಣ ನಮ್ಮ ಡೈರೆಕ್ಟ್ರು. ಇನ್ನೊಂದು ಮುಖ್ಯ ಕಾರಣ ಅಂದರೆ ನಮ್ಮ ಹರೀಶ್ ಸರು. ನನ್ನ ಅವರ ಪರಿಚಯ ಸುಮಾರು 2017 ಇತ್ತು. ಅವರು ಒಂದಿನ ನನಗೊಂದು ಮೆಸೇಜ್ ಮಾಡಿದ್ರು ಫೇಸ್ಬುಕ್ಕಲ್ಲಿ, ನನ್ನ ಮಾಡ್ಲಿಂಗ್ ಫೋಟೋಸ್ ನೋಡಿಕೊಂಡು, ಮಗನೇ ನೀನು ಹಾಕೊಂಡು ಒಂದಿನ ಸಿನಿಮಾ ಮಾಡ್ತೀನಿ ಕಣೋ ಅಂತ. ಸೊ ಅದು ಇವತ್ತಿನ ದಿನ ನನಗೆ ಮೆಸೇಜ್ ಮಾಡಿ ನಂಬರ್ ಕೊಟ್ಟು ಕರೆಸ್ಕೊಂಡು ಮಾತಾಡಿದರು. ಸೊ ನಮ್ಮ ಡೈರೆಕ್ಟ್ರು ಯಾವ ಥರ ಕತೆ ನರೇಟ್ ಮಾಡಿದ್ರು ಅಂದರೆ, ಕತೆ ನರೇಟ್ ಮಾಡ್ತಾ ಮಾಡ್ತಾನೆ ಅವ್ರ ಕಣ್ಣಲ್ಲಿ ನೀರು ಬಂದಿದ ತಕ್ಷಣ ಹೇಳಿದ್ರು, ನಾನು ಇದಕ್ಕೆ ಇಷ್ಟು ಮಾಡ್ತೀನಿ, ನಾನು ಮಾಡ್ತೀನಿ, ಬೇರೆ ಯಾರನ್ನ ಅಪ್ರೋಚ್ ಮಾಡಿಬಿಡು ಅಂತ ಒಂದು ಫಿಕ್ಸ್ ಆದರು. ಸೊ ಅವತ್ತಿನ ದಿನ ಇದನ್ನ ಈ ಜರ್ನಿ ಶುರು ಆಗಿದೆ. ಇನ್ಮೇಲೆ ನಮ್ಮ ಈ ಜರ್ನಿ ಶುರು ಆಗುತ್ತೆ. ನನ್ನ ಪ್ರಕಾರ 100% ಇದು ಸಕ್ಸಸ್ಫುಲ್ ತೊಗೊತೀವಿ ಅಂತ ಒಂದು ನಂಬಿಕೆ ಇದೆ. ಸಪೋರ್ಟ್ ಮಾಡಿರೋ ಎಲ್ಲರಿಗೂ, ಮೀಡಿಯಾದವ್ರಿಗೂ ಆಗಲಿ, ನಮ್ಮ ಟೀಮ್ ಆಗಲಿ, ನಮ್ಮ ಜರ್ನಿ ಟೀಮ್ಗೆ ಯಾರು ಸಪೋರ್ಟ್ ಮಾಡಿದ್ರು ಎಲ್ರಿಗೂ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ತೆ. ಬಂದಿರೋಂಥ ಮಾಧ್ಯಮ ಮಿತ್ರರಿಗೆ ಮತ್ತು ನನ್ನೆಲ್ಲ ಸ್ನೇಹಿತರಿಗೆ ಧನ್ಯವಾದಗಳು. ನನ್ನ ಹೆಸರು ಚೇತನ್ ದುರ್ಗ. ನಾನು ಈ ಸಿನಿಮಾದಲ್ಲಿ ಗ್ರಂಥಿಕ್ ಅನ್ನೋ ಒಂದು ಪಾತ್ರನ ಮಾಡ್ತಾ ಇದ್ದೀನಿ. ಏನಂದರೆ ಈಗಿನ ದಿನಗಳಲ್ಲಿ ಒಂದಷ್ಟು ಮೌಲ್ಯಗಳು ಮಿಸ್ ಆಗ್ತಾ ಇದೆ. ಆ ಮೌಲ್ಯಗಳನ್ನು ಒಂದು ತುಂಬ ಅದ್ಭುತವಾಗಿ ಒಂದು ಚಿತ್ರದ ಮೂಲಕ ನಮ್ಮ ನಿರ್ದೇಶಕರು ಅಗ್ನಿಯವರು ಹೇಳಕ್ಕೊರಟಿದ್ದಾರೆ. ನನ್ನ ಜರ್ನಿ ಗಜಾನನ ಗ್ಯಾಂಗು, ಖಾಸಗಿ ಪಟುಗಳು, ಈಗ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಇಂದ ಶುರುವಾಗಿ ಈ ಜರ್ನಿಗೆ ಬಂದು ನಿಂತಿದೆ. ನನ್ನ ಜರ್ನಿಯಲ್ಲಿ ಈ ಜರ್ನಿ ಇರಲೇಬೇಕು ಅಂತ ಅನ್ನಿಸ್ತು ಅವ್ರ ಕತೆ ಹೇಳಿದಾಗ. ಅಷ್ಟು ಅದ್ಭುತವಾಗಿದೆ ಅಂದರೆ ಈಗಿನ ಮಕ್ಕಳೇನಿದ್ದಾರೆ, ಬೆಳೀತಾ ಬೆಳೀತಾ ಒಂದಷ್ಟು ದೊಡ್ಡ ಮಟ್ಟಕ್ಕೆ ಹೋಗಿದ ತಕ್ಷಣ ತಮ್ಮ ಬೇರನ್ನು, ತಮ್ಮ ತಂದೆ ತಾಯಿಗಳನ್ನು, ಇನ್ನೊಂದು ವಿಚಾರಗಳನ್ನು ಮರೆತು ಬಿಡ್ತಾರೆ. ಅದನ್ನು ಮರಿಬಾರ್ದು. ಅದನ್ನು ಒಂದು ಸಿನಿಮಾ ಮೂಲಕ ಅವರಿಗೆ ಕಣ್ಣೀರು ಹಾಕಿಸಿ ಮತ್ತೆ ತಮ್ಮ ತನವನ್ನು, ತಮ್ಮ ಮನೆಯನ್ನು, ತಮ್ಮ ಊರನ್ನು ಹುಡ್ಕೊಂಡು ಹೋಗೋಕ್ಕೆ ನಿರ್ದೇಶಕರು ಖಂಡಿತವಾಗಲೂ ಮಾಡ್ತಾರೆ. ಅಷ್ಟು ಅದ್ಭುತವಾಗಿ ಈ ಸಿನಿಮಾನ ಬರೆದಿದ್ದಾರೆ. ಸೊ ನಂದು ಒಂದು ಮುಖ್ಯ ಪಾತ್ರ. ಹೇಳಿದ ತಕ್ಷಣ ನಾನು ಈ ಜರ್ನಿಯಲ್ಲಿ ಇರಲೇಬೇಕು ಅಂತ ಅನ್ನಿಸ್ತು. ನನಗೂ ಸರ್ಗೆ, ಹರಿಪ್ರಸಾದ್ ಸರ್ಗೆ ಕಣ್ಣೀರು ಹಾಕಿದ್ರು. ನನಗೂ ಸಹ ಸೆಕೆಂಡ್ ಹಾಫಲ್ಲಿ ನಾನು ಒಂದಷ್ಟು ಏನೋ ತಪ್ಪು ಮಾಡಿಬಿಟ್ಟಿದ್ದೇನೇನೋ ಅನ್ನಷ್ಟು ಮನವರಿಕೆ ಆಯಿತು ನನಗೆ ಒಂದಷ್ಟು ವಿಚಾರಗಳಲ್ಲಿ. ಸೊ ಹಾಗಾಗಿ ನಾನು ಈ ಸಿನಿಮಾನ ಒಪ್ಕೊಂಡೆ. ಖಂಡಿತ ಎಲ್ಲರೂ ನಿಮ್ಮ ಜರ್ನಿಯಲ್ಲಿ ಈ ಒಂದು ಜರ್ನಿ ಬಂದೋಗಿರುತ್ತೆ. ಖಂಡಿತ ಈ ಸಿನಿಮಾ ನಿಮ್ಗೆ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಸರ್, ಮೊದಲನೇದಾಗಿ ಈ ಸಿನಿಮಾನ ಪ್ರತಿಯೊಬ್ಬರಿಗೂ ನೋಡ್ಸೋಕ್ಕೆ ನಮ್ಮ ಹತ್ರ ಒಂದು 4 ಸಾಂಗ್ಸ್ ಇದೆ ಸರ್. ನಾವು ಎಂಟ್ರಿ ಎಲ್ಲ ಸಾಂಗಲ್ಲೂ ಇದೆ ಸರ್. ಜನಗಳನ್ನ ಕರೆಸ್ಕೊಳ್ಳೋಕೆ ಟ್ರೈಲರ್, ಟೀಸರ್ ಕೂಡ ಮಾಡ್ತೀವಿ ಸರ್. ಅದನ್ನು ಹೊರತುಪಡಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಪ್ರಮೋಷನ್ಸ್ಗಳು ಏನೇನಿದೆ ತುಂಬ ಪ್ಲ್ಯಾನ್ಸ್ಗಳನ್ನ ಮಾಡ್ಕೊಂಡಿದ್ದೀವಿ ಸಿನಿಮಾಗೆ. ನಿರ್ಮಾಪಕರು ಸೇಫ್ ಆಗ್ತಾರೆ ಸರ್. ಈ ಕತೆಗೆ ಏನಿದೆ ನಾವು ಆಲ್ಮೋಸ್ಟ್ ಮಾತಾಡ್ತಾ ಇದ್ದೀವಿ ಕೆಲವೊಂದು ಕಡೆ.
ಈ ಸಿನಿಮಾದಿಂದ ನಾವು ಮುಂಚೆನೆ ನನ್ನ ಮುಂದೆನೆ ಬರೆದಿದ್ದೀನಿ ಅಲ್ಲಿ ನಾವು ಹೊಸಬರು ಸರ್ ಎಲ್ಲರನ್ನೂ ಸರಿಸ್ಕೊಂಡು ಅನುಸರಿಸ್ಕೊಂಡು ಬರಬೇಕಲ್ವ ಅಂತ. ಸೊ ಈ ಜರ್ನಿಲಿ ತುಂಬ ಚೆನ್ನಾಗಿ ಕಲ್ತ್ಕೊಂಡು ಬಂದಿದ್ದೀವಾಗಲೇ. ಸರ್ ಅನುಸರಿಸ್ಕೊಂಡು ಅಂದರೆ ಕೆಲವು ಒಳ್ಳೇದು ಮಾಡೋದನ್ನ ಅನುಸರಿಸ್ಕೊಂಡು ಸರ್, ಕೆಲವ್ರನ್ನ ಸರಿಸ್ಕೊಂಡು ಸರ್, ಎಲ್ಲರದನ್ನು ತಳ್ಕೊಂಡು ಎಲ್ಲರನ್ನು ಇದು ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಅಲ್ವಾ? ಈ ಜರ್ನಿ ಸಿನಿಮಾದಲ್ಲಿ ಅದು ನೋಡ್ಬೋದು ನೀವು. ಗೊತ್ತಿಲ್ಲ ನಿಮ್ಮದು ಒಂದು ಜರ್ನಿ ಆಗಿರ್ಬೋದು ಇದು. ಆ್ಯಕ್ಚುಲಿ ನಾನು ಭರವಸೆ ಮೇಲೆ ನಾನು ದುಡ್ಡು ರೀಫಂಡ್ ಬರುತ್ತೆ ನಮಗೆ ಲಾಭ ಬರುತ್ತೆ ಅನ್ನೋ ಇದ್ರ ಮೇಲೆ ಇಂಟೆನ್ಷನ್ ನಾನಂತೂ ಮಾಡಿಲ್ಲ ಫಿಲಮ್ಮು. ಸೆಕೆಂಡ್ ಒಂದು ನನ್ನ ಫಸ್ಟ್ ನಾನು ನಿಮ್ಮ ಅವೆಲ್ಲ ಹೇಳಿದೆ ನಾನು ನಿಮಗೆ, ಫಸ್ಟ್ ನಾನು ಮೂವಿ ಟ್ರೈ ಮಾಡಿದಾಗ ಕಾರಣಾಂತರಗಳಿಂದ ನಾನು ಟೇಕ್ ಓವರ್ ಮಾಡೋಕ್ಕಾಗಲಿಲ್ಲ. ಎಲ್ಲ ಸ್ಟೋರಿ ಎಲ್ಲ ಕೇಳಿ ಪೂಜೆ ಗಂಟೆ ಬಂದು ನಾನು ಸುಮ್ಮನೆ ಕಾರಣಾಂತರಗಳಿಂದ ನಾನೇ ಕೈಬಿಟ್ಟೆ. ಇವಾಗ ಏನಕ್ಕೆ ನಾನು ಫಿಲಮ್ ಮಾಡ್ತಾ ಇದ್ದೀನಿ ಅಂತಂದರೆ, ಇವಾಗ ಎಷ್ಟು ಮಾತ್ರ ಬೆರಳೆಣಿಕೆಯಲ್ಲಿ ಹಿಟ್ಟಾಗಿದೆ ಅಂತ ಹೇಳ್ತಾ ಇದ್ದೀರಾ ಸರ್. ನಾವು ಇದು ಹಿಟ್ಟಾಗುತ್ತೆ ಅನ್ನೋದಕ್ಕಿಂತ ನಾವು ಜನರ ಮನಸ್ಸು ತಲುಪ್ತೀವಿ. ಮತ್ತೆ ನಮ್ಮ ಅಗ್ನಿಯವರು ಮತ್ತೆ ದಿನಿಯವರು, ನಮ್ಮ ಇವ್ರ ಹೆಸರು ಚೇತನ್ ದುರ್ಗ ಅವರು, ಚೇತನ್ ದುರ್ಗ ಅವರು ಎಲ್ಲ ಇವರೆಲ್ಲರೂ ಗುರುತಿಸ್ಕೋತಾರೆ. ಆಕ್ಚುಲಿ ನಾನು ಯೂಟ್ಯೂಬಲ್ಲಿ ಇವ್ರದ್ದು ಶಾರ್ಟ್ ಮೂವೀಸ್ ಎಲ್ಲ ಮೇಡಮ್ದಾಗಲಿ ಇವ್ರದ್ದಾಗಲಿ ದಿನಿಯವ್ರದ್ದಾಗಲಿ ನೋಡ್ಕೊಂಡು ಬಂದಿರೋದು ಅಂಥದ್ದು ನೋಡ್ಕೊಂಡು ಬಂದೆ ನಾನು ಇದು ಮೂವಿ ಮಾಡ್ತಾ ಇರೋದು. ನಂಗೆ ರಿಟರ್ನ್ಸ್ ಬರುತ್ತೆ ಅನ್ನೋ ಇದ್ರ ಮೇಲೆ ನಾವು ಮೂವಿ ಮಾಡ್ತಾ ಇಲ್ಲ. ಜನಕ್ಕೊಂದು ಮನಸ್ಸಿಗೆ ಒಂದು ಮೆಸೇಜ್ ಕೊಡಬೇಕು. ಜನರ ಮನಸ್ಸಲ್ಲಿ ಇವತ್ತಿನ ಹುಡುಗರು ಜನರೇಷನ್ ಏನಿದ್ದಾರೆ ಅದಕ್ಕೆ ಅವ್ರಿಗೆ ಉಳ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಮೂವಿ ಮಾಡ್ತಾ ಇರೋದು ಸರ್. ಬರಬೇಕು ಅಂತ ಏನು ನಾನು ಆ ಇಂಟೆನ್ಷನ್ ಇಟ್ಕೊಂಡು ನಾನು ಮೂವಿ ಮಾಡ್ತಾ ಇಲ್ಲ. ಆ ಇಂಟೆನ್ಷನ್ ಎಲ್ಲರೂ ಹೇಳ್ತಾರೆ, ನಾನು ಯಾರೇ ಡೈರೆಕ್ಟರ್ ಮಾಡಬೇಕಾದ್ರೂ ಯಾರೇ ಮಾಡಬೇಕಾದ್ರೂ ಪ್ರೊಡ್ಯೂಸರ್ಗೆ ನೀವು ಕೇಳ್ದಂಗೆ ಸರ್, ಸರ್ ಕೇಳ್ದಂಗೆ ನಂಗೆ ಲಾಭ ಎಕ್ಸ್ಪೆಕ್ಟೇಷನ್ ಇಷ್ಟು ಹಾಕಿದ್ರೆ ಏನಿಂದ ಬರುತ್ತೆ, ಯಾವ್ದರಿಂದ ನಿಮ್ಗೆ ಯಾವ್ದರಿಂದ ಪ್ಲಾಟ್ಫಾರ್ಮಿಂದ ನಂಗೆ ದುಡ್ಡು ಕೊಡಿಸ್ತೀರಾ ಅಂತೆಲ್ಲ ಕೇಳ್ತಾರೆ. ಆ್ಯಕ್ಚುಲಾಗಿ ನಾನು ಪ್ಯೂರ್ಲಿ ನಾನು ಅಗ್ನಿಯವತ್ತ ನೀವು ಇವತ್ತಲ್ಲ ನೀವು ಯಾವತ್ತು ಕೇಳಿದ್ರು ಇದೇ ಮಾತು ಬರಬೇಕು. ನನಗೆ ರಿಟರ್ನ್ಸ್ ಏನು ಬೇಡ, ಒಳ್ಳೆ ಮೂವಿ ಮಾಡಿ ಜನಕ್ಕೆ ತಲುಪೇಕಷ್ಟೇ. ರಿಟರ್ನ್ಸ್ಗೆ ಅಂತ ನಾನು ಆ್ಯಕ್ಚುಲಿ ಫಿಲಮ್ ನಾನು ಮಾಡ್ತಾ ಇಲ್ಲ. ರಿಟರ್ನ್ಸ್ಗೆ ಅಂತಲೇ ದೇವರು ನನಗೆ ತಾಯಿ, ನಾನು 15 ವರ್ಷದಿಂದ ಬರ್ತಾ ಇದ್ದೀನಿ ದೇವಸ್ಥಾನಕ್ಕೆ, ನನ್ನ ತಾಯಿ ಕೊಟ್ಟಿದ್ದಾರೆ, ಸಾಕಷ್ಟು ಕೊಟ್ಟಿದ್ದಾರೆ, ಚೆನ್ನಾಗಿದೆ ದೇವರು ನಮಗೆ. ನಾವು ಮಾಡ್ತಾ ಇರೋದು ಜನಕ್ಕೆ ತಲುಪಬೇಕು, ಒಂದು ಮೆಸೇಜ್ ತಲುಪಬೇಕು ಅನ್ನೋ ಕಾರಣಕ್ಕೋಸ್ಕರನೇ ನಾವು ಇದನ್ನ ಮೂವಿ ಮಾಡ್ತಾ ಇರೋದು. ಸರ್ ಬಜೆಟ್ ಅಂತ ನಾವೇನು ಪ್ಲ್ಯಾನ್ ಏನು ಹಾಕೊಂಡಿಲ್ಲ ಆ್ಯಕ್ಚುಲಾಗಿ, ಹೋಗ್ತಾ ಹೋಗ್ತಾ ಏನಾಗುತ್ತೆ ನೋಡೋಣ.